ನಮಸ್ಕಾರ. 2 ನಿಮಿಷದ ವಾರ್ತೆಗಳಿಗೆ ಸ್ವಾಗತ. ನಮ್ಮ ಮನೆಯಿಂದ ಇದು ನೇರ ಪ್ರಸಾರ. ಭಾರತ ಕ್ರಿಕೆಟ್ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಸತ್ತವಾಗಿ ಸಲ್ಲುತ್ತಿರುವ ಹಿನ್ನೆಲೆಯಲ್ಲಿ ತಂಡದ ನಾಯಕ ಧೋನಿ ಅವರು ಮುಂದಿನ ಪಂದ್ಯಗಳಲ್ಲಿ ಕೂಡ ಹೀಗೆ ಸೋಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೋಲಿನಲ್ಲಿ ಕೂಡ ಗೆಲುವನ್ನು ಕಾಣಬೇಕು ಅಂತ ಅವರು ಅಭಿಪ್ರಾಯಿಸಿದ್ದಾರೆ. ನಮ್ಮ ತಂಡ ಯಾಕೆ ಹೀಗೆ ಸೋಲ್ತಾ ಇದೆ ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ವಿಶೇಷ ಕ್ರಿಕೆಟ್ ಎಕ್ಸ್ಪರ್ಟ್ ಗಂಗಾಧರ್ ಅವರು. ಗಂಗಾಧರ್ ಅವರೇ, ನಮ್ಮ ತಂಡ ಯಾಕೆ ಈ ಕ್ರಿಕೆಟ್ನಲ್ಲಿ ಪದೇ ಪದೇ ಆಸ್ಟ್ರೇಲಿಯಾ ವಿರುದ್ಧ ಸೋಲ್ತಾ ಇದೆ? ಒಬ್ರು ಬಿಲಿ ಮಾಡಿಲ್ಲ, ಕಾಲ್ ಸೆಂಟರ್ ಕಮಿಷನರ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡಿ ರೂಢಿ ಇಲ್ಲ, ಅದ್ ಹೆಂಗ್ ಆಸ್ಟ್ರೇಲಿಯಾ ಮೇಲೆ ಗೆಲ್ಬಿಡ್ತಾರೆ? ನಿಜವಾದ ಮಾತು, ನೀವು ಹೊರಡ್ಬೋದು. ಮುಂದಿನ ಎಕ್ಸ್ಪರ್ಟ್ ಬನ್ನಿ, ಒಂದೇ ಪ್ರಶ್ನೆ ಒಬ್ರಿಗೆ. ಮುಂದಿನ ಮುಖ್ಯಾಂಶ, ಪಾಕಿಸ್ತಾನದಲ್ಲಿ ದಿನಾಗ್ಲೂ ಬಾಂಬ್ ಸ್ಫೋಟ ನಡೀತಾ ಇದೆ, ಇದನ್ನ ತಡೆಯೋದು ಹೇಗೆ, ಇದಕ್ಕೆ ಪರಿಹಾರ ಏನು, ಇದನ್ನೆಲ್ಲ ನಮ್ಮ ಜೊತೆ ಈಗ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಎಕ್ಸ್ಪರ್ಟ್ ಶ್ಯಾಮ್ ಸುಂದರ್ ಅವರು. ನಿಮಗೆ ಇದೇ ಟಿವಿಲಿ ಮೊದಲನೇ ಸಲ ನಾನು ಟಿವಿಲಿ ಬರ್ತಿರೋದು, ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಪಾಕಿಸ್ತಾನದ ಸಮಸ್ಯೆ ಪರಿಹಾರ ಏನು ಅಂತ ಬೇಗ ಹೇಳಿ, ಟೈಮ್ ಆಯ್ತು. ಹಾ, ಅದ ಈಗ ಎಲ್ಲ ಕಡೆ ಮರಗಳನ್ನ ನೆಟ್ಬಿಡೋದು, ಎಲ್ಲ ರೋಡ್ಗೂ ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ ಅಂತ ಬೋರ್ಡ್ ಹಾಕ್ಬಿಡೋದು. ಸೊ ಯಾರಿಗೂ ಕೈಯಲ್ಲಿ ಬಾಂಬೆ ಇಟ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಎಂತ ದರಿದ್ರ ಜೋಕ್ರಿ ಇದು. ಹಾ, ಆಮೇಲೆ ಎರಡನೇದಾಗಿ ಮನೆ 3-1 ಬಾಗಿಲು ಧಾರಾವಾಹಿನ ಉರ್ದುಲ್ ಪ್ರಸಾರ ಮಾಡ್ಬಿಡೋದು, ಎಲ್ಲ ಪಠಾನ್ಸು ಇಷ್ಟ ಆಗುತ್ತೆ, ವಾರ ನಿಲ್ಲುತ್ತೆ. ಸರಿ, ನೀವಿನ್ ತಲುಪಬಹುದು. ಇನ್ನು ಸಿನಿಮಾ ಸುದ್ದಿ, ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವ ಚಿತ್ರನೂ ಬಿಡುಗಡೆ ಕಾಣಲಿಲ್ಲ. ಆದ್ರೆ ಹೋದ ವಾರ ಬಿಡುಗಡೆ ಆದಂತ ಬಿಸಿಲು ಬರಲಿ ಮಂಜು ಕರಗಲಿ ಚಿತ್ರದ ವಿಶ್ಲೇಷಣೆ ಮಾಡೋದಕ್ಕೆ ಈಗ ನಮ್ ಜೊತೆ ಇದ್ದಾರೆ ಸಿನಿಮಾ ವಿಮರ್ಶಕ ಧೀರೇಂದ್ರನಾಥ್ ಅವರು. ಚಿತ್ರ ಹೇಗಿತ್ತು ಧೀರೇಂದ್ರನಾಥ್ ಅವರೇ? ಅಯ್ಯೋ, ನಾನು ಫಿಲಮ್ಗಳತ್ತು ಹೋಗ್ಲೇ ಇಲ್ಲ, ಬಟ್ ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಗಿವ್ ಇಟ್ 3 stars. ಡೈರೆಕ್ಟರ್ ಸಿಕ್ಕಿದ್ರು, ಹೀಗೆ ಹೇಳು ಅಂತಂದ್ರು, ಒಳ್ಳೆ ಹೊಚ್ಚ ಹೊಸ ಕತೆ ಅಂತೆ, ಒಳ್ಳೆ ಆಕ್ಟಿಂಗು, ಒಳ್ಳೆ ಡೈರೆಕ್ಷನ್ನು, ಇಟ್ಸ್ ಅ ಕಂಪ್ಲೀಟ್ ಫಿಲಮ್ ಅಂತೆ. ಇಟ್ ಹ್ಯಾಸ್ 15 item songs, 32 ರೌಡಿಗಳ ಕೊಲೆ, 18 ರೇಪು, ಭೂಗತ ಜಗತ್ತಿನ ಕರಾಳ ಚಿತ್ರಣ. ನೋಡಿ, ನಗಿ, ಆನಂದಿಸಿ. ಧನ್ಯವಾದಗಳು ಧೀರೇಂದ್ರನಾಥ್ ಅವರೇ, ನೀವು ತಲುಪಬಹುದು. ಇಲ್ಲಿಗೆ ನಮ್ಮ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.